ವಿರುದ್ಧ ಗುಡುಗಿದ ಡಿ ರೂಪ ರೋಹಿಣಿ ಸಿಂಧೂರಿ ಪರ ಸಾಕಷ್ಟು ಶಕ್ತಿಗಳು ಕೆಲಸ ಮಾಡುತ್ತಾ ಇವೆ ಯಾವ ಶಕ್ತಿ ನನ್ನನ್ನ ತಡೆಯುತ್ತೋ ನೋಡ್ತೀನಿ ಬಹಿರಂಗವಾಗಿಯೇ ರೋಹಿಣಿ ಸಿಂಧೂರಿಗೆ ರೂಪ ಸವಾಲ್ ಹಾಕಿದ್ದಾರೆ ಸಿಂಧೂರಿ ಅವರನ್ನ ರಕ್ಷಣೆ ಮಾಡಲಾಗ್ತಾ ಇದೆ ನಾನು ಮಾಡಿರೋ ಆರೋಪದ ಬಗ್ಗೆ ತನಿಖೆ ಆಗಬೇಕು ಅಂತಿದ್ದಾರೆ ಡಿ ರೂಪ ಡಿ ರೂಪಾಗೂ ಮೊದಲೇ ಸಿಎಸ್ ಗೆ ರೋಹಿಣಿ ಸಿಂಧೂರಿ ದೂರು ಕೊಟ್ಟಿದ್ದು ಸಿಎಸ್ ವಂದಿತಾ ಶರ್ಮಾಗೆ ಮೂರು ಪುಟಗಳ ದೂರು ಕೊಟ್ಟಿದ್ದಾರೆ ರೋಹಿಣಿ ಡಿ ರೂಪಾಗೂ ಮೊದಲೇ ಸಿಎಸ್ ಗೆ ರೋಹಿಣಿ ಸಿಂಧೂರಿ ದೂರು ಕೊಟ್ಟಿದ್ದಾರೆ ಮೂರು ಪುಟಗಳ ದೂರು ಕೊಟ್ಟಿದ್ದಾರೆ ರೂಪಾ ಪೋಸ್ಟ್ ಗಳ ಲಿಂಕ್ ಸಮೇತ ಸಿಂಧೂರಿ ದೂರು ಆಲ್ ಇಂಡಿಯಾ ಸರ್ವಿಸ್ ಕಂಡಕ್ಟ್ ರೂಲ್ಸ್ ಉಲ್ಲಂಘನೆ ಐಎಎಸ್ ಅಧಿಕಾರಿ ವಿರುದ್ಧ ಸುಳ್ಳು ಮಾನಹಾನಿ ಪೋಸ್ಟ್ ರೂಪಾ ಐಪಿಎಸ್ ಅಧಿಕಾರಿ ಆಗಲು ಅರ್ಹರಲ್ಲದ ರೀತಿಯ ಪೋಸ್ಟ್ ಅಥವಾ ನೌಕರರು ಮೀಡಿಯಾ ಮುಂದೆ ಹೋಗಿ ಮಾತಾಡಬಾರದು ಅನ್ನೋದು ಒಂದು ಸರ್ಕ್ಯುಲರ್ ನಿಯಮಗಳು ಇದೆ ಆ ಕಾರಣಕ್ಕೆ ತಮಗೆ ಮಾತಾಡಲಿಕ್ಕೆ ನನಗೆ ಬೆಳಗಿಂದ ಮನೆ ಹತ್ರನೇ ಇದ್ದಿರಾ ತುಂಬಾ ಜನ ಇದ್ದರು ಆದರೂ ನಾವು ಮಾತಾಡಲಿಕ್ಕೆ ಆಗಿಲ್ಲ ಇವತ್ತು ಏನು ರೂಪಾ ಅವರು ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳು ಮಾಡುತ್ತಿದ್ದಾರೆ ಅದರ ಬಗ್ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ದೂರು ಕೊಡಲಿಕ್ಕೆ ಬಂದಿದ್ದೀನಿ ದೂರು ಕೊಟ್ಟಿದ್ದೀನಿ ಅದರ ಮೇಲೆ ಆಕ್ಷನ್ ಆಗಬೇಕು ಅಂತಾನೂ ಕೇಳಿದ್ದೀನಿ ಇನ್ನೊಂದು ರೂಪಾ ಅವರು ಒಂದು ಐಪಿಎಸ್ ಅಧಿಕಾರಿ ಆಗಿದ್ದಾರೆ ಅವರ ಕಾರ್ಯವ್ಯಾಪ್ತಿ ನಮಗೂ ಸಂಬಂಧ ಇಲ್ಲ ಅವರು ಬೇರೆ ಸರ್ವಿಸ್ ಏ ಅವರದು ಆದಾಗ್ಯೂ ನಮ್ಮ ಪ್ರೊಫೆಷನಲ್ ಡಿಸಿಷನ್ಸ್ ಅಥವಾ ಪ್ರೊಫೆಷನಲ್ ಲೈಫ್ ಮೇಲೆ ಪದೇ ಪದೇ ಯಾವಾಗಿಂದಲೂ ಅವರು ಆಕ್ಷೇಪಣೆಗಳನ್ನು ಸೋಷಿಯಲ್ ಮೀಡಿಯಾನಲ್ಲಿ ಹಾಕ್ತಾ ಇದ್ದಾರೆ ನಾನು ಯಾವ ಸೋಷಿಯಲ್ ಮೀಡಿಯಾದಲ್ಲಿನೂ ಇಲ್ಲ ಐ ಆಮ್ ನಾಟ್ ಆನ್ ಟ್ವಿಟರ್ ಆರ್ ಫೇಸ್ಬುಕ್ ಯಾವುದರಲ್ಲಿ ನಾನು ಆಕ್ಟಿವ್ ಇಲ್ಲ ಫಾರ್ ಮೈ ಓನ್ ರೀಸನ್ಸ್ ಸೊ ಎಲ್ಲದಕ್ಕೂ ನಾನು ಅಲ್ಲಿ ಉತ್ತರ ಕೊಡಲಿಕ್ಕೆ ಆಗಲ್ಲ ಐ ಡೋಂಟ್ ಥಿಂಕ್ ದಟ್ ಇಸ್ ದ ಪ್ಲಾಟ್ಫಾರ್ಮ್ ಆಲ್ಸೋ ಐ ನೈ ಥಿಂಕ್ ದೇರ್ ಇಸ್ ಅ ಸರ್ಟನ್ ಡಿಗ್ನಿಟಿ ಆ್ಯಂಡ್ ಡೆಕೋರಮ್ ಆಫೀಸರ್ಸ್ ಮೇಂಟೈನ್ ಮಾಡಬೇಕು ಅದು ಕ್ಯಾಡರ್ಗೂ ಆ್ಯಂಡ್ ಸರ್ವಿಸ್ಗೂ ಶೋಭೆ ತರುವಂಥದ್ದು ಆನ್ ಈ ಕಾಂಟೆಕ್ಸ್ಟ್ನಲ್ಲಿ ಅವರು ಪ್ರೊಫೆಷನಲ್ ಆಗಿ ಏನೇನು ಮಾತಾಡಿದ್ದಾರೆ ಎಲ್ಲದಕ್ಕೂ ನಾನು ಮಾನ್ಯ ಮುಖ್ಯ ಕಾರ್ಯದರ್ಶಿ ಅವರಿಗೆ ರಿಪೋರ್ಟ್ ಕೊಟ್ಟಿದ್ದೀನಿ ಏನು ಪರ್ಸನಲ್ ಅಲಿಗೇಷನ್ಸ್ ಮಾಡಿದ್ದಾರೆ ಬೆಳಗ್ಗೆ ನಮ್ಮ ಯಜಮಾನರು ಮಾತಾಡಿದ್ದಾರೆ ಹಿ ಹ್ಯಾಸ್ ಆಲ್ಸೋ ಸೆಟ್ ದ ಸೇಮ್ ಥಿಂಗ್ ಏನಕ್ಕೆ ಪದೇ ಪದೇ ಅವರ ವಿರುದ್ಧ ಮಾತಾಡ್ತಿದ್ದಾರೆ ಬಿಕಾಸ್ ದೇರ್ ಆರ್ ಸೋ ಮೆನಿ ಆಫೀಸರ್ಸ್ ಐಎಎಸ್ ಐಪಿಎಸ್ ಆಫೀಸರ್ಸ್ ತುಂಬ ಜನ ಇದ್ರು ಪದೇ ಪದೇ ನಮ್ಮ ಬಗ್ಗೆ ಮಾತಾಡುವ ಅವಶ್ಯಕತೆ ಏನಿದೆ ಆ್ಯಂಡ್ ಆಲ್ಸೋ ಹೂ ಆರ್ ದ ಆಫೀಸರ್ಸ್ ಇಫ್ ಶಿ ಈಸ್ ಎಲಿಜಿಂಗ್ ಯಾರಿಗೆ ಕಳಿಸಿದ್ದೀವೋ ಹೆಸರು ಹೇಳಿ ಅವನು ಹೋಗಿ ಕೇಳಬಹುದು ಸೊ ಪದೇ ಪದೇ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಆರೋಪನ ಹೇಳುವುದು ಆ್ಯಂಡ್ ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಬಿಕಾಸ್ ಐ ಆಮ್ ನಾಟ್ ಆನ್ ಸೋಷಿಯಲ್ ಮೀಡಿಯಾ ನೀವು ನೋಡ್ಬೋದು ನಾವು ಎಲ್ಲಿನೂ ಪೇಜಸ್ ಇರಲಿ ಈ ಥರ ಏನೂ ಮಾಡ್ಕೊಂಡಿಲ್ಲ ದಟ್ ಈಸ್ ಮೈ ಸ್ಟೈಲ್ ಆಫ್ ಫಂಕ್ಷನ್ ಒಬ್ಬೊಬ್ಬರದ್ದು ಒಂದೊಂದು ಸ್ಟೈಲ್ ಇರುತ್ತೆ ಸೊ ಐ ಹವ್ ಜಸ್ಟ್ ಕಮ್ ಟು ಅಪ್ರೈಸ್ ದ ಚೀಫ್ ಸೆಕ್ರೆಟರಿ ಏನು ಆಗ್ತಾ ಇದೆ ಆ್ಯಂಡ್ ಟು ಟೇಕ್ ಆಕ್ಷನ್ ಆನ್ ದ ಕನ್ಸರ್ನ್ ಆಲ್ಸೋ ಅಧಿಕಾರಿಗಳು ಅಥವಾ ನೌಕರರು ಮೀಡಿಯಾ ಮುಂದೆ ಹೋಗಿ ಮಾತಾಡಬಾರದು ಅನ್ನೋದು ಒಂದು ಸರ್ಕ್ಯುಲರ್ ನಿಯಮಗಳು ಇದೆ ಆ ಕಾರಣಕ್ಕೆ ತಮಗೆ ಮಾತಾಡಲಿಕ್ಕೆ ನನಗೆ ಬೆಳಗಿಂದ ಮನೆ ಹತ್ರನೇ ಇದ್ದೀರಾ ತುಂಬ ಜನ ಇದ್ದರು ಆದರೂ ನಾವು ಮಾತಾಡಲಿಕ್ಕೆ ಆಗಿಲ್ಲ ಇವತ್ತು ಏನು ರೂಪಾ ಅವರು ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳು ಮಾಡ್ತಿದ್ದಾರೆ ಅದರ ಬಗ್ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ದೂರು ಕೊಡಲಿಕ್ಕೆ ಬಂದಿದ್ದೀನಿ ದೂರು ಕೊಟ್ಟಿದ್ದೀನಿ ಅದರ ಮೇಲೆ ಆಕ್ಷನ್ ಆಗಬೇಕು ಅಂತಲೂ ಕೇಳಿದ್ದೀನಿ ಇನ್ನೊಂದು ರೂಪಾ ಅವರು ಒಂದು ಐಪಿಎಸ್ ಅಧಿಕಾರಿ ಆಗಿದ್ದಾರೆ ಅವರ ಕಾರ್ಯವ್ಯಾಪ್ತಿ ನಮಗೂ ಸಂಬಂಧ ಇಲ್ಲ ಮೈಸೂರು ಡಿಸಿ ಕಚೇರಿ ನವೀಕರಣ ಕೆದಕಿದ್ದಾರೆ ರೂಪಾ ಡಿಸಿ ಕಚೇರಿ ನವೀಕರಣದ ಪ್ರಕರಣದ ವರದಿ ಸಲ್ಲಿಕೆಯಾಗಿದೆ ಪ್ರಾಥಮಿಕ ವರದಿಯಲ್ಲಿ ರೋಹಿಣಿಯ ತಪ್ಪು ಸಾಬೀತಾಗಿದೆ ವರದಿ ಸಲ್ಲಿಸಿ ತಿಂಗಳಗಟ್ಟಲೆ ಕಳೆದರೂ ಕ್ರಮ ಯಾಕಿಲ್ಲ ಅಂತ ಪ್ರಶ್ನಿಸಿದ್ದಾರೆ ಡಿ ರೂಪಾ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧವೂ ಕ್ರಮ ಆಗಲಿ ರೋಹಿಣಿ ಸಿಂಧೂರಿ ರಕ್ಷಿಸೋದಕ್ಕೆ ಕ್ರಮ ವಿಳಂಬ ಮಾಡಲಾಗ್ತಾ ಇದೆ
ಮನೆ ಆಸ್ತಿ ಬಗ್ಗೆ ತಮ್ಮ ಅಫಿಡವಿಟ್ ನಲ್ಲಿ ಉಲ್ಲೇಖಿಸಿಲ್ಲ. ಜಾಲಹಳ್ಳಿ ಮನೆಗೆ ಇಟಾಲಿಯನ್ ಫರ್ನಿಚರ್ ಬಳಕೆ ಮಾಡಲಾಗಿದೆ. ರೋಹಿಣಿ ಚಾಟಿಂಗ್ ನಲ್ಲಿ ಮನೆಗೆ 2 ಕೋಟಿ ಬಳಸಿದ್ದು ಗೊತ್ತಾಗಿದೆ. ಬಾಗಿಲಿನ ಹಿಂಜಸ್ ಗೆ 6 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಎಲ್ಲವೂ ಕೂಡ ದಿರೂಪ ಆರೋಪ. ಕೆಲವೊಂದು ಚಾಟ್ ಗಳ ದಾಖಲೆಯ ಸಮೇತ ನಾನು ದೂರು ಕೊಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ದಿರೂಪ ಹೇಳಿದ್ದಾರೆ. ದೂರಿನ ಪ್ರತಿ ನೀವು ನೋಡ್ತಾ ಇದ್ದೀರಾ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಡಿ ರೂಪ ಕೊಟ್ಟಿರುವ ದೂರಿನ ಪ್ರತಿ. ಐಎಎಸ್ ಐಪಿಎಸ್ ಅಧಿಕಾರಿಗಳ ನಡುವೆ ದೂರು ಪ್ರತಿ ದೂರಿನ ಹೈಡ್ರಾವಾ. ಬೀದಿ ಜಗಳ ಈಗ ವಿಧಾನಸೌಧ ಅಂಗಳ ತಲುಪಿದೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.